తాలిబాన్ ఉగ్రరు ఆఫ్ఘనిస్తాన్ రాజధాని కాపులు ప్రవేశిద బిన్నలే యునైటెడ్ స్టేట్స్ ఆఫ్ అమెరికా తమ రాయబారి కచేరి సిబ్బందిన హెలికాప్టర్ మూలక కరెసికొండిదే ಎಲ್ಲಾ ಅಧಿಕಾರವನ್ನ ಸ್ಥಳೀಯ ಆಡಳಿತಕ್ಕೆ ವಹಿಸಲಾಗಿದೆ ಶಾಂತಿಯುತ ಮತ್ತು ತೃಪ್ತಿದಾಯಕ ರೀತಿಯಲ್ಲಿ ಅಧಿಕಾರದ ಹಸ್ತಾಂತರ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಕಾಬೂಲ್ನ ಎಲ್ಲಾ ಪ್ರವೇಶ ದ್ವಾರಗಳಲ್ಲೂ ತಾಲಿಬಾನ್ ಉಗ್ರರು ಶಸ್ತ್ರಾಗಿ ನಿಂತಿದ್ದಾರೆ ಸೆಪ್ಟೆಂಬರ್ 11 ರ ದಾಳಿಯ ನಂತರ 20 ವರ್ಷಗಳ ಹಿಂದೆ ಅಮೆರಿಕದಿಂದ ಕಾಬೂಲ್ನಿಂದ ಹೊರಹಾಕಲ್ಪಟ್ಟ ತಾಲಿಬಾನ್ಗಳು ಇದೀಗ ಮತ್ತೆ ರಾಜಧಾನಿಯನ್ನ ಪ್ರವೇಶ ಮಾಡಿದ್ದಾರೆ ಅಲ್ಲಿ ತಮ್ಮ ಹಿಡಿತವನ್ನ ಸಾಧಿಸಿದ್ದಾರೆ ಅಖಂಡ ಭಾರತದ ಕೂಸಾದ ಗಾಂಧಾರ ದೇಶ ಇದೀಗ ತಾನೇ ಮತ್ತೆ ತಾಲಿಬಾನಿಗಳ ಕೈವಶವಾಗಿರುವ ಆಫ್ಘಾನಿಸ್ತಾನ ಎಂಬ ನತದೃಷ್ಟ ರಾಷ್ಟ್ರ ಮತ್ತೆ ದುಸ್ಥಿತಿಗೆ ತಳ್ಳಲ್ಪಟ್ಟಿದೆ ಎರಡು ದಶಕಗಳ ಹಿಂದೆ ಚಾಲ್ತಿಯಲ್ಲಿದ್ದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಆಫ್ಘಾನಿಸ್ತಾನ ಮರುಸ್ಥಾಪನೆಗೊಂಡಿದೆ 2021 ರ ಜನವರಿ 20 ರಂದು ದೊಡ್ಡಣ್ಣ ಜೋ ಬೈಡನ್ ಅಧಿಕಾರಕ್ಕೆ ಬಂದು ತಿಂಗಳುಗಳ ಸಹ ಕಳೆದಿರಲಿಲ್ಲ ಅಪ್ಪಟ ಶಾಂತಿ ದೂತನಂತೆ ವರ್ತಿಸಿದ ದೊಡ್ಡಣ್ಣ ಜೋ ಬೈಡನ್ ಇಡೀ ವಿಶ್ವವನ್ನ ಅದರಲ್ಲೂ ಆಫ್ಘಾನಿಸ್ತಾನ ಎಂಬ ಮತಾಂಧ ಅಫೀಮು ರಾಷ್ಟ್ರ ಸ್ವತಂತ್ರವಾಗಿ ಇರಲಿ ಎಂದು ಬಯಸಿ ಎರಡು ದಶಕಗಳಿಂದ ಅಲ್ಲಿ ನೆಲೆಸಿದ್ದ ತನ್ನದೇ ಸೇನೆ ಮತ್ತು ಮಿತ್ರ ಪಡೆಗಳನ್ನ ಏಕದಂ ಅಲ್ಲಿಂದ ವಾಪಸ್ ಕರೆಸಿಕೊಳ್ಳುವ ಅನಾಹುತಕಾರಿ ನಿರ್ಧಾರವನ್ನ ಪ್ರಕಟಿಸಿದರು ಎರಡು ದಶಕಗಳ ಹಿಂದೆ ಅವಳಿ ಗೋಪುರಗಳನ್ನು ಧ್ವಂಸಗೊಳಿಸಿ ತನ್ನ ಮಣ್ಣು ಮುಕ್ಕಿಸಿದ ಆಲ್ಕೈದಾ ಉಗ್ರರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಎಂದು ಪ್ರತೀಕಾರದ ಮನಸ್ಸಿನೊಂದಿಗೆ ಆಫ್ಘಾನ್ನಲ್ಲಿ ಕಾಲೂರಿದ್ದ ಅಮೆರಿಕ ಸೇನಾ ಪಡೆಗಳು ಒಂದೆರಡು ತಿಂಗಳ ಹಿಂದೆ ಅಲ್ಲಿಂದ ಕಾಲು ತೆಗೆಯಲು ನಿರ್ಧಾರ ಮಾಡಿದ್ವು ಅದರಂತೆ ಅಮೆರಿಕದ ಪಡೆಗಳು ಒಂದಾಗಿ ಅಲ್ಲಿಂದ ವಾಪಸ್ ಸಹ ಆಗಿಬಿಟ್ಟವು ಅಂದು ನಿಜಕ್ಕೂ ಎಡವಟ್ಟಿನ ಆತುರಗೆಟ್ಟ ನಿರ್ಧಾರ ಎಂಬುದು ಇಡೀ ಜಗತ್ತಿಗೆ ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಕ್ಷಿಪ್ರವಾಗಿ ತಾಲಿಬಾನಿಗಳು ನಾವಿನ್ನೂ ಜಿಂದ ಇದ್ದೇವೆ ಎಂದು ಸಾರಿದ್ರು ಮಿತ್ ಇನ್ ನೋ ಟೈಮ್ ಎನ್ನುವಂತೆ ಸಾರಸಟ್ಟಾಗಿ ಆಫ್ಘಾನ್ ಅನ್ನ ತನ್ನ ಕಬ್ಜಾಗೆ ತೆಗೆದುಕೊಂಡು ಬಿಟ್ರು ಅಮೆರಿಕದ ಅಧ್ಯಕ್ಷ ಬೈಡನ್ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಅತ್ತ ಚೀನಾ ಮತ್ತು ರಷ್ಯಾದ ಕುಮ್ಮಕ್ಕಿನೊಂದಿಗೆ ತಾಲಿಬಾನಿ ಪಡೆ ಆಫ್ಘಾನಿಸ್ತಾನ ಸರ್ಕಾರವನ್ನ ಒಡೆದುರುಳಿಸಿ ತಮ್ಮ ಉಗ್ರ ಬಾವುಟವನ್ನ ನೆಟ್ಟಿಯೇ ಬಿಟ್ಟರು ಆಫ್ಘಾನಿಸ್ತಾನದ ಕೆಲವು ಪ್ರದೇಶಗಳಲ್ಲಿ ಯುಎಸ್ ವಾಯುಸೇನೆ ಬೆಂಬಲದ ಹೊರತಾಗಿಯೂ ತಾಲಿಬಾನ್ ಶಕ್ತಿಶಾಲಿ ಆಗ್ತಿದೆ ಯುಎಸ್ ಸೇನಾ ಪಡೆಯನ್ನು ಹಿಂತೆಗೆದುಕೊಂಡ ಒಂದು ವಾರದಲ್ಲೇ ಇಡೀ ದೇಶದ ಚಿತ್ರಣವೇ ಬದಲಾಗಿ ಹೋಗಿದೆ ಆಫ್ಘಾನಿಸ್ತಾನ ಸರ್ಕಾರ ಮತ್ತು ಸೇನೆಯನ್ನ ಆಕ್ರಮಿಸಿಕೊಂಡ ತಾಲಿಬಾನ್ ದೇಶದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿದೆ